ಇಲ್ಲ ನೀವು ತುಂಬಾ ಡಿಸ್ಟರ್ಬ್ ಆಗಿದ್ದಾಗ ನಿಮಗೆ ಸಪೋರ್ಟ್ ಇಟ್ಕೊಳ್ಳೋದು ಯಾರ ಮನೆಯಲ್ಲಿ ನಮ್ಮ ಫ್ಯಾಮಿಲಿ ನನ್ನ ಏನೇ ನನ್ನ ಏನೇ ತಪ್ಪು ಮಾಡಲಿ ಆ್ಯಂಡ್ ನನ್ಗೆ ಏನೇ ಬೇಜಾರಾಗಲಿ ರೋಡಲ್ಲಿ ಹೋಗ್ಬೇಕಾದ್ರೆ ಒಬ್ಬರು ಬೈದ್ರಾ ಒಬ್ಳು ಏನಾದರೂ ಮಾಡಿದ್ರ ಏನೇ ಇದ್ರು ಮನೇಲಿ ಬಂದು ಡಿಸ್ಕಸ್ ಮಾಡ್ಬಿಡ್ತೀನಿ ನಮ್ಮ ಅಮ್ಮನ ಜೊತೆ ಅಮ್ಮ ಹಿಂಗಾಯ್ತು ಒಂದು ಹುಡುಗ ಪ್ರಪೋಸ್ ಮಾಡ್ದಾ ಹಿಂಗ ಒಂದು ಹುಡುಗ ಬೈದ ಕಣಮ್ಮ ಕಾ ಬೈಕಲ್ಲಿ ಹೋಗ್ಬೇಕಾದ್ರು ಇಲ್ಲ ಕಾರಲ್ಲಿ ಹೋಗ್ಬೇಕಾದ್ರು ನಡ್ಕೊಂಡು ಹೋಗ್ಬೇಕಾದ್ರು ಅಂತ ನಮ್ಮ ಅಮ್ಮನ ಹತ್ರ ಎಲ್ಲ ಶೇರ್ ಮಾಡ್ಕೊಳ್ಳೋದ್ರಿಂದ ಮೂರನೇ ವ್ಯಕ್ತಿ ಬಂದು ಹೇಳೋ ಅವಶ್ಯಕತೆನೆ ಇರಲ್ಲ ಯಾಕೆಂದ್ರೆ ಹೇಳ್ಕೊಂತಿರ್ತೀನಿ ಏನೇ ಮಾಡಿದ್ರು ಏನಪ್ಪಾ ಅಂತಂದ್ರೆ ಏನೇ ಮಾಡೋದ್ರು ಕೆಟ್ಟ ಆದಿ ಹಿಡಿಯಲ್ಲ ಕೆಟ್ಟ ದಾರಿ ಹೋಗಲ್ಲ ಏನೋ ವಯಸ್ಸಲ್ಲಿ ತಪ್ಪು ಮಾಡ್ಕೊಂಡಿರ್ತಾರೆ ಅನ್ನೋದನ್ನ ಬಿಟ್ರೆ ನಮ್ಮ ಮನೆಯಲ್ಲಿ ಪೂರ್ಣವಾಗಿ ನಂಬಿಕೆ ಇದೆ ನಾವು ಆ ನಂಬಿಕೆನ ಉಳಿಸ್ಕೊಂಡು ಹೋಗ್ಬೇಕಷ್ಟೇ ಮಾಡಿದ್ದು ಒಂದು ಮಿಸ್ಟೇಕ್ ಒಂದು ಆಗಿರುತ್ತೆ ಮಿಸ್ಟೇಕ್ ಆಗಿರುತ್ತೆ ಅದನ್ನ ತುಂಬಾ ನೋವು ಪಟ್ಟಿದ್ದೀರಾ ತುಂಬಾ ಡಿಸ್ಟರ್ಬ್ ಆಗಿದೆ ಬೇರೆಯವರಿಗೆ ಅಂದ್ರೆ ತುಂಬಾ ಜನಕ್ಕೆ ಎಷ್ಟೋ ಜನಕ್ಕೆ ಗೊತ್ತಿರಲ್ಲ ಡಿಜಿಟಲ್ ಮೀಡಿಯಾದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಯಾವ ತರ ಯೂಸ್ ಮಾಡ್ಕೊತಾರೆ ಯಾವ ತರ ಬ್ಯಾಡ್ ಆಗಿ ಅಂತವ್ರಿಗೆ ನೀವು ಒಂದ್ ಏನಾದ್ರು ಸಜೆಶನ್ ಕೊಡೋದಾದ್ರೆ ಏನ್ ಕೊಡ್ತೀರಾ ಸಿ ನನ್ನ ಸಜೆಷನ್ ಅಂತ ಬಂದರೆ ಸಿ ಅಲ್ಲ ಅದೇ ಹೇಳೋದಲ್ಲ ಲೈಫಲ್ಲಿ ಯಾರು ಕೆಟ್ಟವರಲ್ಲ ಯಾರೂ ಒಳ್ಳೆಯವರಲ್ಲ ತಪ್ಪುಗಳಾಗುತ್ತೆ ಬಟ್ ತಪ್ಪುಗಳಾಗಿ ದಿನ ಮುಂದೆ ಆ ಆತರ ನಡ್ಕೊಂಡು ಹೋದರೆ ತಪ್ಪುಗಳನ್ನ ಮುಚ್ಚಾಕ್ಬೋದು ತಪ್ಪು ಮಾಡ್ತಾ ಮಾಡ್ತಾ ಒಂದ್ರ ಮೇಲೆ ಒಂದು ತಪ್ಪು ಮಾಡ್ತಾ ಮಾಡ್ತಾ ತಪ್ಪಿಗೆ ಅರ್ಥನೇ ಇರಲ್ಲ ಬಟ್ ಇಲ್ಲಿ ಈ ನಮ್ಮ ಸೊಸೈಟಿಯಲ್ಲಿ ಈ ನಮ್ಮ ಸಿಚುವೇಶನ್ ಹೆಂಗಾಗ್ಬಿಟ್ಟಿದೆ ಅಂತ ಅಂದರೆ ಏನೋ ಒಂದ್ ತಪ್ಪ ಮಾಡಿದ್ರೆ ಅಂದ್ರೆ ಆಕಾಶನೇ ತಲೆ ಮೇಲೆ ಬಿದ್ದೋರ್ತಾರ ಅವ್ರ ಮನೇಲಿ ಹೋಗಿ ಕುತ್ಕೊಂಡ್ಬಿಟ್ಟಿದಿವಿ ನಾವು ಜಾಂಡ ಊರ್ಬಿಟ್ಟಿದೀವಿ ಅನ್ನೋ ತರ ಪೋಟ್ರೆ ಆಗ್ತಿರ್ತೀರ ಅಂದ್ರೆ ಏನೋ ಒಂದು ಬಂತು ಏನೋ ಒಂದು ಟ್ರಾಲ್ ಬರ್ತಿದೆ ಏನೋ ಒಂದು ಹುಡುಗಿ ಇದ್ಮಾಡ್ತಿದ್ದಾಳೆ ಅಂತಂದ್ರೆ ನಮ್ಮ ಜನಗಳು ಶೇರ್ ಮಾಡೋಕ್ಕೆ ಜಾಸ್ತಿ ಇಷ್ಟಪಡ್ತಾರೆ ಹೊರತು ಅದನ್ನ ಮುಚ್ಚಾಕೆ ಯಾರು ಇಷ್ಟಪಡೋಲ್ಲ ಯಾಕೆಂದ್ರೆ ಅವರ ಮನ್ಸಲ್ಲಿ ನಮ್ಮನೆ ಮಗಳು ಅಂತ ಅಂತ ಮನ್ಸಿಗೆ ಬಂದ್ರೆ ನಾಲ್ಕು ಗೋಡೆ ಮಧ್ಯಾಹ್ನ ಇರಬೇಕು ಅಂತಾನೆ ತಿಂಕ್ ಮಾಡೋದು ಎಲ್ಲಾರು ಬೇರೆ ಮನೆ ಹುಡುಗಿ ಅಂತ ಬಂದಾಗ ನಾಲ್ಕು ಗೋಡೆ ಮಧ್ಯ ಮಧ್ಯ ಇರಬಾರ್ದು ಆಚೆಗಡೆ ಇರ್ಬೇಕು ಅಂತಾನೆ ಥಿಂಕ್ ಮಾಡೋ ಜನಗಳು ಹಂಗಂತ ಏನಾರ್ ಜನಗಳು ಅಷ್ಟು ತಿಂಕ್ ಮತ್ತೆ ಏನಿಕ್ ಶೇರ್ ಮಾಡ್ತಾ ಇದ್ರು ಅಲ್ವಾ ಅವ್ರ ಮನೆ ಹುಡ್ಗಿತಾರನೇ ಬೇರವ್ರ ಮನೆ ಹೆಣ್ಮಕ್ಳು ಅಂತ ಒಂದಿದ್ರೆ ಇಷ್ಟೆಲ್ಲ ಏನಿಕ್ ಟ್ರಾಲ್ ಮಾಡ್ತಾ ಇದ್ರು ಅಲ್ವಾ ಟ್ರಾಲ್ಸ್ ಏನಿಕ್ ಮಾಡ್ತಾ ಇದ್ರು ನಾನು ಅದಕ್ಕೆ ಈ ಆ ಫ್ಯಾನ್ಸ್ಗಳು ಏನಂತ ಇದ್ದಾರೆ ನಾನು ಯಾರು ಜಾಸ್ತಿ ಬಿಲೀವ್ ಮಾಡಲ್ಲ ಅಂದ್ರೆ ಒನ್ ಒಂದ್ ಒಂದ್ ಪ್ರೀತಿ ಮಾಡ್ಬೇಕಷ್ಟೇ ನಾನು ತುಂಬ ಜನ ನೋಡಿದ್ದೀನಿ ಏನಪ್ಪ ಅಂತಂದರೆ ನನ್ನ ಅಕೌಂಟಿಗೆ ಬಂದುಬಿಟ್ಟು ಮ್ಯಾಮ್ ನೀವು ಸೂಪೋ ಹಂಗೆ ಹಿಂಗೆ ಅಂತ ಎಷ್ಟು ಪಾಸಿಟಿವ್ ಆಗಿ ಕಮೆಂಟ್ ಹೊಡೆದಿರ್ತಾರೆ ಅದೇ ವ್ಯಕ್ತಿ ಟ್ರಾಲ್ ಪೇಜ್ಗೆ ಹೋಗ್ಬಿಟ್ಟು ಆ ಸೂಪರ್ ಅಣ್ಣ ಸಕ್ಕತ್ತಾಗಿ ಟ್ರಾಲ್ ಮಾಡಿದ್ದೀರೇ ಅವಳ ಇನ್ನೊರು ರುಬ್ಬಿ ಇನ್ನೊರು ರುಬ್ಬಿ ಹಂಗೆ ಹಿಂಗೆ ಅಂತ ಸೊ ನಂಗೆ ಅವಾಗಲೇ ಅನಿಸ್ಬಿಡ್ದು ಒಬ್ಬ ಮನುಷ್ಯಂಗೆ ಎರಡೆರಡು ಮುಖ ಇದೆ ಅನ್ನೋದು ನಿಜವಾಗ್ಲೂ ನಿಜಾನೆ ಈ ಕಡೆ ಕೆಟ್ಟೋದ್ರಿಂದ ಖುಷಿ ಸಿಗ್ತಿದೆ ಅಂದ್ರೂ ಅದನ್ನು ತಗೋತಾರೆ ಈ ಕಡೆ ಒಳ್ಳೇದ್ರಿಂದ ಒಂದು ಮಜಾ ಸಿಕ್ತಿದೆ ಅಂದರೆ ಅದನ್ನು ತಗೊಳೋ ಜನಗಳು ಕೆಟ್ಟದ್ರಲ್ಲೂ ಒಳ್ಳೇದಾಗಿ ತಗೊಳ್ಳೋ ಜನಗಳ ಮಧ್ಯೆ ನಾವು ಹೆಂಗೆ ಬದುಕಬೇಕು ಅನ್ನೋದನ್ನ ನಾವು ಕಲ್ತ್ಕೊಳ್ಬೇಕು ಆ್ಯಂಡ್ ಎಲ್ಲ ಹೇಳ್ತಿರ್ತಾರೆ ಅಂದ್ರೆ ಅಂದರೆ ಕೆಲವೊಬ್ಬರು ಹೇಳ್ತಿರ್ತಾರೆ ನೀನು ಯಾರಿಗಾದ್ರೂ ಹೆಲ್ಪ್ ಮಾಡು ಒಳ್ಳೆ ಒಳಾಗ್ತೀಯಾ ಅದು ತೋರಿಸ್ಕೊಬೇಕು ನೀನು ಒಳ್ಳೆಯವಳಾಗ್ತೀಯಾ ಅದೇ ಇದು ಅಂತ ಒಬ್ರಿಗೆ ನಾವು ಹೆಲ್ಪ್ ಮಾಡೋದನ್ನ ತೋರಿಸಿಕೊಳ್ಳೋದಂತ ಬಂದ್ರೆ ನಾನು ಇವಾಗ ಒಂದು ಸಾವಿರ ಪೋಸ್ಟ್ಗಳು ಮಾಡ್ಬೋದಿತ್ತು ನಾವು ಮಂತ್ಲಿ ಆಗಿರ್ಬೋದು ಅಂದ್ರೆ ನಾವು ಅನಾಥರ್ಶ್ರಮಕ್ಕ ಕೊಡೋ ಬಟ್ಟೆಗಳಾಗಿರ್ಬೋದು ನಾವು ಕೊಡೋ ಊಟಗಳಾಗಿರ್ಬೋದು ಪ್ರತಿಯೊಂದು ನಾವು ಪೋಸ್ಟ್ ಮಾಡ್ಕೊಂಡು ಹೋದರೆ ಅದಕ್ಕೂ ಸಾವಿರ ಜನ ಏನು ಹೇಳ್ತಾರೆ ಗೊತ್ತಾ ಕೊಡೋದು ಕೊಟ್ಲು ಪೋಸ್ಟ್ ಹಾಕ್ಬಿಟ್ಲು ಅಂತ ಕೆಲವೊಬ್ಬರು ನೀವು ಕೊಡೋದನ್ನ ಹಾಕಬೇಕಿತ್ತು ನೀವು ಕೊಟ್ಟಿದ್ರೆ ಆಗ್ತಾ ಇದ್ರಿ ಅಂತ ಹೇಳ್ತಾರೆ ಈ ಅಂದ್ರೆ ಕೆ ಒಳ್ಳೇದ್ ಮಾಡಿದ್ರೆ ಮಾತಾಡ್ತಾರೆ ಕೆಟ್ಟದ್ದು ಮಾಡಿದ್ರೂ ಮಾತಾಡ್ತಾರೆ ಅಂತ ಜನಗಳ ಮಧ್ಯೆ ನಾವು ತಲೆನೇ ಕೆಟ್ಸ್ಕೊಳ್ಬಾರ್ದು ನಮ್ದು ಏನಿದೆ ನಾವು ನೋಡಿಕೊಂಡು ಹೋಗ್ತಾ ಇದ್ರೆ ಮಾತ್ರ ನಮ್ಮ ಲೈಫ್ ಲೀಡ್ ಮಾಡಕ್ ಸಾಧ್ಯ ಅದನ್ನ ಬಿಟ್ಟು ಅಯ್ಯೋ ಅವನ ಹೆಂಗೇ ಅನ್ಕೊಂಬಿಡ್ತಾನೆ ಇವ್ನೇನು ಅನ್ಕೊಂಬಿಡ್ತಾನೆ ಅಂತ ಕೂತ್ಕೊಂಡ್ರೆ ನಿಜವಾಗ್ಲೂ ನಮ್ಮ ಲೈಫ್ ಅಂತ ಹಾಳಾಗೋದತ್ತು ಗ್ಯಾರಂಟಿ ಏನೇ ತಪ್ಪು ಮಾಡಿದ್ರು ತಪ್ಪನ ಮುಂದೆ ಮಾಡಬಾರ್ದು ಅಂತ ಹೇಳಿ ಮುಂದೆ ನಡ್ಕೊಂಡು ಹೋಗ್ತಿರ್ಬೇಕು ಅಂಡ್ ಯಾವ ಏನೇ ಅಂದ್ಕೊಂಡು ಡೋಂಟ್ ಕೇರ್ ಮೈಂಡಲ್ಲಿ ನಿಮ್ಮ ಪಾಡಿದ್ ನೀವಿದ್ರೆ ನಿಮ್ಮ ಲೈಫ್ನ ನೀವು ಲೀಡ್ ಮಾಡ್ಬೋದು ಆ್ಯಂಡ್ ಸೋನು ಥರ ಎಸ್ ಮಾಡ್ತೀನಿ ಸೀರಿಯಸ್ಲಿ ಅದು ಅವರು ಡೆತ್ ಆದ್ಮೇಲೆ ಅಲ್ವಾ ಎಲ್ಲರಿಗೂ ಗೊತ್ತಾಗಿದ್ದು ಅವ್ರು ಇಷ್ಟು ಮಾಡಿದ್ದಾರೆ ಎಷ್ಟು ಮಟ್ಟಿದ್ದಾರೆ ಅಂತ ಸೀ ಅವಾಗೆಲ್ಲ ಅನ್ಕೋತೀವಿ ಆ ಹೆಂಗಲ್ಲ ಇವರು ಅಷ್ಟು ಕೋಟಿ ಲಕ್ಷ ಲಕ್ಷಗಳು ಖರ್ಚು ಮಾಡಿದ್ರು ಗೊತ್ತಾಗಲ್ವಲ್ಲ ಸಿ ಓ ಈ ಥರ ಜೆನ್ಯೂನ್ ಹಿಂಗೆ ಹಿಂಗೆ ಹೇಗೆ ಅಂತ ಅನಿಸುತ್ತೆ ಬಟ್ ನಮ್ಮ ಅಂಥ ವಿಷಯಗಳು ತೊಗೊಂಡಾಗ ಜನಗಳು ಒಂದು ಕಾಮನ್ ಮ್ಯಾನಿಗೆ ಮಾಡ್ತಾನೆ ಅಂತಂದರೆ ತೊಗೊಳಲ್ಲ ಅದು ಯಾರೂ ಬಟ್ ನನಗೆ ಇಷ್ಟೇ ಇರೋದು ನಾನು ಏನೇ ಒಬ್ರು ಕೊಟ್ರು ಏನೇ ಮಾಡಿದ್ರು ಅದನ್ನ ನನಗೆ ಯಾರಿಗೂ ಹೇಳೋಕೆ ಇಷ್ಟ ಇಲ್ಲ ಶಾಪ್ ಮಾಡ್ಕೊಳಕ್ಕಂತೂ ನಿಜವಾಗ್ಲೂ ಇಷ್ಟನೇ ಇಲ್ಲ ಹಂಗೆ ಮಾಡ್ಕೊಬೇಕಿರೇ ಇಷ್ಟ ಅಂತ ನನ್ನ ಹೋಗಲ್ಲಿ ಸಾವಿರ ಪೋಸ್ಟ್ ಇರಬೇಕಿತ್ತು ನಾವು ಮಂತ್ಲಿ ಮಂತ್ಲಿ ನಾವು ಅನಾಥಾಶ್ರಮಕ್ಕೆ ಹೋಗ್ತೀವಿ ನಾವೂ ಎಷ್ಟಾಗು ನಾವೇನು ಅಷ್ಟೇ ಕೊಡ್ತೀವಿ ಇಷ್ಟೇ ಕೊಡ್ತೀವಿ ಅಂತಲ್ಲ ಎಷ್ಟಾಗುತ್ತೆ ಕೈಯಲ್ಲಿ ಅಷ್ಟು ಕೊಟ್ಟು ಬರ್ತೀವಿ ಅಷ್ಟು ಮಾಡ್ತೀವಿ ಬಟ್ ಜನಗಳು ಯಾಕಷ್ಟು ನೆಗೆಟಿವಿಟಿ